ಮುಂದೆ ಜೋಕ್ ಜಂಕ್ಷನ್ ನೋ ಟೆನ್ಷನ್. ವಾಪಸ್ ಬಂದದಕ್ಕೆ ಥ್ಯಾಂಕ್ಸ್ ಹೇಳ್ಯಾರ. ನಾಗ್ಪುರದಿಂದ ಸಮೀರ್ ನಾಫ್ಡೆ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ದಿಲ್ಲಿವನ್ನು ನೋಡಲಿಕ್ಕೆ ಒಬ್ಬ ವಿದೇಶಿ ಪ್ರವಾಸಿಗ ಬಂದಂತೆ, ಆ ಪ್ರವಾಸಿಗ ನೋಡ್ಕೋತಾ ಇದ್ದಾಗ ಅಲ್ಲಿ ಗೈಡನ್ನು ಕೇಳಿದಂತೆ, ಇದಕ್ಕೇನಂತಾರೆ, ಇದನ್ನು ಯಾವಾಗ ಕಟ್ಟ್ಯಾರ? ಇದು ಲಾಲ್ ಕಿಲಾ ಸರ್, ಇದನ್ನೊಂದು 20 ವರ್ಷ ತೊಗೊಂಡಾರ ಕಟ್ಟಲಿಕ್ಕೆ, ನಮ್ಮ ದೇಶದವ್ರು ಮಸ್ತ್ ಕಟ್ಟ್ಯಾರ ನೋಡ್ರಿ ಅಂತ ಇವಾಗ ಗೈಡ್ ಹೇಳಿದಂತ. ಅದಕ್ಕೆ ಅವ ಹೇಳಿದಂತೆ, ಹ್ಯಾ ಏನೇನು ದೇಶದವರು ಇಂಥ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ 20 ವರ್ಷ ತೊಗೋತಾರೆ, ನಮ್ಮ ದೇಶದಾಗ ಆಗಿದ್ರೆ 10 ವರ್ಷದಾಗ ಕಟ್ಟಿ ಮುಗಿಸ್ತಿದ್ರು ಇದ್ದಂತ. ಹೌದು, ಅಡಿಲ್ಲ ಅಡಿಲ್ಲ. ಹಂಗೆ ಮುಂದೆ ಜಂತರ್ ಮಂತ್ರಕ್ಕೆ ಹೋದ್ರಂತೆ. ಆ ಜಂತರ್ ಮಂತ್ರದ ಬಗ್ಗೆನೂ ಆ ಪ್ರವಾಸಿಗ ಕೇಳಿದಂತೆ, ಇದನ್ನು ಕಟ್ಟಲಿಕ್ಕೆ ಎಷ್ಟು ವರ್ಷ ತೊಗೊಂಡ್ರು ಸರ್? ಇದನ್ನು ಕಟ್ಟಲಿಕ್ಕೆ ಒಂದು 12 ವರ್ಷ ತೊಗೊಂಡ್ರು. 12 ವರ್ಷ? ನಮ್ಮ ದೇಶದಾಗ ಆಗಿದ್ರೆ 5-6 ವರ್ಷದಾಗ ಕಟ್ಟಿ ಮುಗಿಸ್ಬಿಡ್ತಿದ್ರಿ ಅಂತ. ಓ ಮೈ ಗಾಡ್ ಅಂತ ಕಡೆಗೆ ಹಂಗೆ ಮುಂದೆ ಇವ್ರು ಕುತುಬ್ ಮಿನಾರ್ ಕಡೆ ಬಂದ್ರಂತೆ. ಅವ್ನು ವಿದೇಶಿಗೆ ಕೇಳಿದಂತೆ, ಇದೇನಿದು, ಇದನ್ನು ಯಾವಾಗ ಕಟ್ಟ್ಯಾರ, ಎಷ್ಟು ವರ್ಷ ತೊಗೊಂಡ್ರು? ಅದಕ್ಕೆ ಇವಾಗ ಗೈಡ್ ಹೇಳಿದಂತೆ, ಸರ್ ನೀನು ಸಂಜೆ ಮುಂದೆ ಬಂದಿದ್ದೆ, ಇಲ್ಲೇನು ಇದ್ದಿದ್ದಿಲ್ಲ, ಇವತ್ತೇನೋ ಕಟ್ಟಿಬಿಟ್ರೆ ನೋಡ್ರಿ, ಹಾಂ ಕೇಳ್ಕೊಂಬರ್ತೀನಿ ತಡ್ರಿ ಏನದ ಅಂತೇಳಿ. ಗಂಗು ತೇಲಿ ಅನ್ನೋ ಒಂದು ಸ್ವೀಟ್ ಅಂಗಡಿ ಇತ್ತು. ಅವ ಅಲ್ಲಿ ಸ್ವೀಟ್ ಮಾರ್ಕೋತಾ ಇರ್ತಿದ್ದ. ಒಂದು ದಿವಸ ಒಂದು ನಾಯಿ ಬಂದು ಅವನ ಅಂಗಡಿ ಒಳಗೆ ಹೊಕ್ಕು ಒಂದು ಸ್ವೀಟ್ ತೊಗೊಂಡು ಓಡಿ ಹೋಗ್ಬಿಡ್ತು. ಎದುರಿಗೆ ವಕೀಲನ ಮನೆ. ಇವ ಸೀದಾ ವಕೀಲನ ಕಡೆ ಹೋದ. ಸರ್ ನೋಡ್ರಿ, ನಾ ಹಿಂಗೆ ಅಂಗಡಿ ಒಳಗೆ ಕೂತಿದ್ದೆ, ವ್ಯಾಪಾರ ಮಾಡ್ಕೋತಾ ಒಂದು ನಾಯಿ ಬಂತು, ಒಂದು ಸ್ವೀಟ್ ತೊಗೊಂಡು ಓಡಿ ಹೋಗ್ಬಿಡ್ತು, ಇದಕ್ಕೆ ಜವಾಬ್ದಾರಿ ಯಾರು ಸರ್ ಅಂತ. ಅದಕ್ಕೆ ಅವ್ನು ವಕೀಲ ಹೇಳ್ದ, ಆ ನಾಯಿ ಮಾಲಕನ ಅದಕ್ಕೆ ಜವಾಬ್ದಾರ. ಹೌದಾ ಸರ್? ಅಡ್ಡಿಲ್ಲ ಸರ್, 50 ರೂಪಾಯಿ ಸ್ವೀಟ್ ಸರ್, ಅದು ಒಮ್ಮೆ ಎತ್ಕೊಂಡು ಹೋಗಿಬಿಡ್ತೀವಿ ಹಿಂಗೆ. ನೀವೊಂದು ಕೆಲಸ ಮಾಡು, ಆ ನಾಯಿ ಮಾಲಕನ ಕಡೆ 50 ರೂಪಾಯಿ ಇಸ್ಗೋ ಅಂತ. ಹಂಗಂದ್ರೆ ವಕೀಲ ಸಾಹೇಬ್ರು 50 ರೂಪಾಯಿ ಕೊಡ್ರಿ, ಯಾಕಂದ್ರೆ ನಿಮ್ದು ನಾಯಿ ಅದು. ಮನ್ಮೋಹನ್ ಬಡ್ಗೇರ್ ಅನ್ನೋರು ಹುಬ್ಬಳ್ಳಿಯಿಂದ ಈ ಜೋಕನ್ನು ಕಳಿಸ್ತಾರೆ. ಒಂದು ತತ್ತಿ ಬಗ್ಗೆ ಅವರು ಹೇಳ್ತಾರೆ. ಚಲೋ ತತ್ತಿತ್ತು, ಆ ತತ್ತಿ ತಿಂದ ಒಬ್ಬವ ಕೇಳ್ದ, ಈ ತತ್ತಿ ಇಷ್ಟು ಚಲೋ ಅಂದ ಅವಲ, ಅಂದರೆ ನೀವು ಕೋಳಿಗೆ ಏನು ಆಹಾರ ಕೊಡ್ತೀರಿ, ಯಾಕಂದರೆ ಇಂಥ ಉತ್ತಮ ಗ್ರೇಡಿನ ತತ್ತಿಗಳು ಹೆಂಗೆ ಪ್ರೊಡ್ಯೂಸ್ ಆಗ್ತಾವೆ? ಅದಕ್ಕೆ ಇವ ಕೋಳಿ ಸಾಕಿದವ ಮಾಲಕ್ಕೆ ಹೇಳಿದಂತೆ, ಏನಿಲ್ಲ ಸರ್, ಒಣ ಗೋಡಂಬಿ, ದ್ರಾಕ್ಷಿ, ಮನೂಕ, ಬಾದಾಮು ಇವನ್ನೆಲ್ಲ ನಾನು ತಿನ್ನಿಸ್ತೀನಿ. ಅವ ಇಮಿಡಿಯೇಟ್ಲಿ ತನ್ನ ಟೊಪಿಗೆ ತೆಗೆದು ಚಸ್ಮಾ ತೆಗೆದು ಹೇಳಿದಂತೆ, ಏಯ್ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದ್ದೇನೆ, ನೀನು ಇಷ್ಟು ಶ್ರೀಮಂತವಾದಂಥ ಅದು ಕಾಸ್ಟ್ಲಿ ಆದಂಥ ಆಹಾರ ಕೋಳಿಗೆ ಹಾಕ್ತಿ, ಎಲ್ಲಿಂದ ಬಂತು ಎಷ್ಟು ರೊಕ್ಕ ಹೇಳು, ಹಾಂಗೆ ಹಿಂಗೆ ಅಂಥೇಳಿ ಒಂದು ನೋಟಿಸ್ ಜಡದು ಹೋಗ್ಬಿಟ್ನಂತ. ಅಮ್ಮ ಆ ಕಡೆ ಹೋದ ಕೂಡಲೇ ಇವ್ನು ಕಂಗಾಲಾಗಿ ಸುಮ್ಮನೆ ಕೂತ್ನಂತ. ಅಷ್ಟೊತ್ತಿಗೆ ಇನ್ನೊಬ್ಬ ಬಂದು ಅವ ಹಂಗೆ ತತ್ತಿ ನೋಡಿದಂಥ, ಭಾಳ ಚಲೋ ಅವ ತತ್ತಿ, ಇಂಥ ಒಳ್ಳೆ ಗ್ರೇಡಿನ ತತ್ತಿಗೆ ನೀ ಏನು ಹಾಕ್ತಿ, ಆ ಕೋಳಿಗೆ ಏನು ತಿನ್ನಿಸ್ತಿ? ಅದಕ್ಕೆ ಇವಾಗ ಹಿಂದಿನ ಅನುಭವ ಇತ್ತಲ್ಲ, ಅದಕ್ಕೆ ಈ ಸರ್ತೆ ಕೋಳಿ ಮಾಲಕ್ಕೆ ಹೇಳಿದಂತೆ, ನಾ ಏನು ಹಾಕಂಗಿಲ್ಲ ರೀ, ಹಂಗೆ ಉಪವಾಸ ಹಾಕ್ತೀನಿ, ಆ ಕೋಳಿನ ಇಂಥ ಚಲೋ ಚಲೋ ತತ್ತಿ ಹಾಕ್ತಾವ ಅನ್ನಂತ. ಅದಕ್ಕೆ ಅವ ಬಂದವ ಹೇಳಿದಂತ, ಅವನು ಹಿಂಗೆಲ್ಲ ತನ್ನ ವೇಷ ತೆಗೆದ, ಏಯ್ ನಾನು ಪ್ರಾಣಿ ದಯಾ ಸಂಘದವಿದ್ದೀನಿ, ನೀನು ಅನ್ಯಾಯ ಮಾಡ್ತಿ ಈ ಮೂಕ ಪ್ರಾಣಿಗಳ ಮೇಲೆ, ನಿನಗೊಂದು ನೋಟಿಸ್ ಜಡಿತೀನಿ ಅಂಥೇಳಿ ಮತ್ತೊಂದು ನೋಟಿಸ್ ಜಡ್ದು ಹೋದಂತ. ಮತ್ತಷ್ಟು ಕಂಗಾಲಾಗಿ ಸುಮ್ಮನೆ ಕೂತ್ನಂತೀವ. ಅಷ್ಟೊತ್ತಿಗೆ ಇನ್ನೊಬ್ಬ ಬಂದಂತ. ಅವನು ಈ ತತ್ತಿ ನೋಡಿದಂತ, ವಾಹ್ ಮಸ್ತವ ತತ್ತಿ, ಹಾಂ ಕೋಳಿಗೆ ಆಹಾರ ಏನು ಕೊಡ್ತಿ? ಅದಕ್ಕೆ ಹಿಂದಿನ 2 ಅನುಭವ ಇತ್ತಲ್ಲ, ಅದಕ್ಕೆ ಹೇಳಿದಂತ, ಸರ್ ನಾ ಏನು ಕೊಡೋಂಗಿಲ್ಲ, ಪ್ರತಿ ಕೋಳಿಗೂ 50-50 ಪೈಸೆ ಕೊಟ್ಬಿಡ್ತೀನಿ, ಅವು ಏನು ಬೇಕಾವು ತಿಂದು ಬರ್ತಾವೆ ಸರ್ ದಿನ ಅಂಥೇಳಿ. ಸೊ ಇಂಥ ಮಸ್ತ್ ಜೋಕ್ಗಳ ಗೆಳೆಯರ ನಿಮ್ಮ ಕಡೆ ಇತ್ತಂದ್ರೆ ದಯವಿಟ್ಟು ನನಗೆ ಕಳಿಸ್ರಿ. ನಾ ಇಲ್ಲೇ ಜೋಕ್ ಜಂಕ್ಷನ್ಯಾಗ ಆ ಜೋಕ್ಗಳನ್ನು ನಿಮ್ಮ ಪರವಾಗಿ ಎಲ್ಲರಿಗೂ ಓದಿ ಹೇಳ್ತೇನೆ. ಹಾಂ, ಒಂದು ಸಣ್ಣ ಬ್ರೇಕ್ ತೊಗೊಂಡು ಮತ್ತೆ ವಾಪಸ್ ಬರ್ತೇನೆ. ಮಸ್ತ್ ಮನುಷ್ಯನ ಜೊತೆ ಕಾಯ್ಕೋತಾ ಇರ್ರಿ, ಎಲ್ಲಿ ಹೋಗ್ಬೇಡ್ರಿ.